ಬಾಳೆಯ ಹೂ ಉಂಟು ಅಂತೇಳಿ ಅದ್ರಂಟಲ್ಲ ಅದನ್ನು ಹಾಳು ಮಾಡುವಂತಹ ಕ್ರಮ ಇಲ್ಲ. ಬರೇ ತರಕಾರಿ ಅಂತೇಳಿ ಅಲ್ಲ, ಬೇರೆ ಬೇರೆ ಉಪಯೋಗಗಳಲ್ಲಿ ಕೂಡ ಇದನ್ನು ಬಳಸಲಿಕ್ಕೆ ಆಗ್ತದೆ. ಮೇಯ್ನ್ ಆಗಿರುವಂಥದ್ದು ಆರೋಗ್ಯದ ವಿಷಯ, ಹೊಟ್ಟೆಯದ್ದು ಮತ್ತು ಡೈಜೆಷನ್ ವಿಷಯದಲ್ಲೆಲ್ಲ ತುಂಬ ಇದು ಪ್ರಭಾವವನ್ನು ಬೀರ್ತದೆ. ಯಾಕೆಂತ ಹೇಳಿದರೆ ಇದರಲ್ಲಿ ಒಳ್ಳೆಯ ನಾರಿನಂಶ ಇರುವ ಕಾರಣ ನಮಗೆ ಅದನ್ನು ಉಪಯೋಗ ಮಾಡ್ಬೋದು. ಅಂದರೆ ಪಚ್ಚಡಿಯ ಮತ್ತು ಪಲ್ಯ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವ ರೀತಿಯಲ್ಲಿ ನಾವು ಬೇರೆ ಬೇರೆ ಉಪಯೋಗಗಳಲ್ಲಿ ಇದನ್ನು ಬಳಸ್ತೇವೆ. ನಾನು ಇವತ್ತು ಇದನ್ನು ಉಪಯೋಗಿಸಿಕೊಂಡು ಒಂದು ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ ಆಯಿತಾ. ಭಾರಿ ರುಚಿಯಾಗಿರ್ತದೆ ರೊಟ್ಟಿ, ಹೇಗೆ ಮಾಡೋದು ಅಂತೇಳಿ ನೋಡುವ. ನನ್ನ ಅಮ್ಮ ಮಾಡ್ತಾರೆ, ಒಳ್ಳೆಯದಾಗ್ತದೆ ಮಾಡಲಿ, ತಿನ್ನಲಿಕ್ಕೆ ಕೂಡ ಒಳ್ಳೆಯ ರುಚಿಯಾಗಿರ್ತದೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದರಲ್ಲೊಂದು ಚೀಪೆ ಬರ್ತದೆ, ನಾವು ಚಿಕ್ಕದಿರುವಾಗಲ್ಲ ಇದನ್ನು ಹೀಗೆ ಮಾಡಿ ನೀರಿಗೆ ಮಜ್ಜಿಗೆ ಹಾಕಿಕೊಳ್ತೇನೆ. ಸ್ವಲ್ಪ ಹುಳಿ ನೀರು ಅಥವಾ ಮಜ್ಜಿಗೆಯಲ್ಲಿ ಹಾಕಿದರೆ ಕುಂಡಿಗೆಯ ಕನಾರು ಅದರಲ್ಲಿ ಬಿಡ್ತದೆ, ಕುಂಡಿಗೆ ಕಪ್ಪಾಗುವುದಿಲ್ಲ. ಬಾಳೆಹೂ ಈಗೆಲ್ಲ ಕೊಚ್ಚಿಯಾಗಿದೆ, ಅದಲ್ಲದೆ ನಾನು ಇಲ್ಲಿಗ ಎರಡು ನೀರುಳ್ಳಿ ಮತ್ತೊಂದು ಸ್ವಲ್ಪ ಬೇವು ಸೊಪ್ಪನ್ನು ಕೂಡ ಕೊಚ್ಚಿಟ್ಟಿದ್ದೇನೆ. ಇನ್ನೀಗ ನಮಗೆ ಇದಕ್ಕೆ ಬೇಕಾದಂತಹ ಪಾಕ ಮಾಡಲಿಕ್ಕೆ ಅಕ್ಕಿಯನ್ನು ಕಡಿಬೇಕು. ಇಲ್ಲಿಗ ನೋಡಿ, ಬಿಳ್ತಿಗೆ ಅಕ್ಕಿ ತಗೊಂಡಿದ್ದೀನಿ, ಒಂದು ಎರಡು ಗ್ಲಾಸ್ ತಗೊಂಡಿದ್ದೇನೆ. ಸ್ವಲ್ಪ ಮೆಣಸು, ಒಂದು 4-5 ಮೆಣಸು ತಗೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿ. ನಮಗೆ ಹುಳಿ ರುಚಿ ಬೇಕು ಇದಕ್ಕೆ. ಹುಳಿ ರುಚಿಗೆ ನಾನಿಲ್ಲಿ ಓಟೆ ಹುಳಿ ಅಥವಾ ನಾವು ಉಂಡೆ ಹುಳಿಯನ್ನು ಹುಡಿ ಮಾಡಿಟ್ಟಿದ್ದೇವೆ, ಅದನ್ನು ತಗೊಂಡಿದ್ದೇನೆ. ಸ್ವಲ್ಪ ಬೆಲ್ಲ, ಅರಶಿನ ಹುಡಿ ಸ್ವಲ್ಪ, ಮತ್ತು ಸ್ವಲ್ಪ ಮೆಂತೆ ಹುಡಿ, ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು. ಇನ್ನು ನೈಸಾಗಿ ಕಡಿದುಕೊಳ್ಬೇಕು, ನೀರು ಜಾಸ್ತಿ ಹಾಕಲಿಕ್ಕಿಲ್ಲ. ಇದರಲ್ಲಿ ರೊಟ್ಟಿಗಾದ ಕಾರಣ ನಾವು ಸ್ವಲ್ಪ ಮಂದಕ್ಕೆ ಗಟ್ಟಿಯಾಗಿ ಕಡಿದುಕೊಳ್ಬೇಕು. ಮಸಾಲೆಗಳನ್ನು ಯಾವುದನ್ನು ಕೂಡ ಹುರಿಲಿಲ್ಲ, ಹಾಗೆ ಹಾಕೋದು. ಮೆಣಸು, ಕೊತ್ತಂಬರಿ ಎಲ್ಲ ಹಾಗೆ ಹಾಕಿದ್ದು. ಬಾಳೆಹೂವಿನ ಭಾಗವನ್ನೆಲ್ಲ ಉಂಟಲ್ಲ, ನೀರಿನಿಂದ ಹಿಂಡಿ ತೆಗಿಬೇಕು. ಈ ರೀತಿಯಾಗಿ ಹಿಂಡಿ ತೆಗೆಯದಿದ್ರೆ ಉಂಟಲ್ಲ, ಮತ್ತು ಹಿಟ್ಟು ನೀರಾಗ್ತದೆ. ನಮಗೆ ಸರಿಯಾಗಿ ಹಿಂಡಿ ತೆಗೆದುಕೊಂಡಷ್ಟು ಒಳ್ಳೆಯದು. ಈ ರೀತಿಯಾಗಿ ನುಣ್ಣಗಾದರೆ ಸಾಕು, ನಾನು ಇದನ್ನು ತೆಗಿತೇನೆ. ಮತ್ತು ಸ್ವಲ್ಪ ಇಷ್ಟು ನೀರಿಲ್ಲದಿದ್ದರೆ ಉಂಟಲ್ಲ, ನಮಗೆ ಬೇಯಿಸುವಾಗ ಅದು ಬೆಳ್ಪಿಟ್ಟು ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಬಿಳಿ ಬಿಳಿಯಾಗಿ ಅಕ್ಕಿ ಇದಾಗೋದು, ಆ ರೀತಿಯಾಗಿ ಆಗಬಾರ್ದು. ಮೊದಲಿಗೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ, ಒಂದು 2 ಚಮಚ ಸಾಕು. ಕುಂಡಿಗೆಯಲ್ಲಿ ಮೇಣ ಇರುವ ಕಾರಣ ಆಗ್ತದೆ, ಹಾಗೆ ಹಿಟ್ಟಿಗೆ ರುಚಿಗೂ ಕೂಡ ಆಗ್ತದೆ. ಇದೀಗ ತೆಗೆದಿಟ್ಟಂತಹ ಕೊಚ್ಚಿಟ್ಟ ಬಾಳೆ ಹೂ ಸ್ವಲ್ಪ ಹಾಕಿದೆ, ಕೊಚ್ಚಿಟ್ಟಂತಹ ನೀರುಳ್ಳಿ, ಬೇವು ಸೊಪ್ಪು ಇದೆಲ್ಲ ಹಾಕಿ ಆಗುವಾಗ ಹಿಟ್ಟಿಗೆ ಒಳ್ಳೆ ರುಚಿ ಸಿಗ್ತದೆ ಅಂತೇಳಿ. ನೀರುಳ್ಳಿ ಎಲ್ಲ ಹಾಕದೆ ಕೂಡ ಮಾಡಲಿಕ್ಕೆ ಆಗ್ತದೆ, ನೀರುಳ್ಳಿ ಎಲ್ಲ ಹಾಕಿ ಆಗುವಾಗ ಹಿಟ್ಟು ನೀರು ಬಿಡ್ತದೆ. ಅಕ್ಕಿ ನಮಗೆ ಇದಕ್ಕೆ ಅಂಟಿಗೆ ಮಾತ್ರ ಸಾಕು, ಬಾಕಿ ಎಲ್ಲ ಹೆಚ್ಚಿನ ರೋಲ್ ಇದು ನಮ್ಮ ಕುಂಡಿಗೆ ತಗೊಳ್ಬೇಕು, ಆಗ ಕುಂಡಿಗೆ ರೊಟ್ಟಿ ಅಂತ ಹೇಳಿದರೆ ಕರೆಕ್ಟ್ ಆಗ್ತದೆ. ನಾರಿನಂಶ ಸರಿಯಾಗಿ ಸಿಗಬೇಕು ಅಂತ ಹೇಳುವಂಥ ಒಲೆಯಲ್ಲಿ ಬೆಂಕಿ ಆಗಿದೆ. ಇನ್ನೀಗೊಂದು ಬಾಳೆ ಎಲೆಗೆ ರೊಟ್ಟಿಯ ಹಿಟ್ಟನ್ನು ಹಾಕಿಕೊಂಡು ರೊಟ್ಟಿಯನ್ನು ಹಚ್ಚಿಕೊಳ್ಳೋದು. ಬಾಳೆ ಎಲೆಯಲ್ಲಿ ಅದು ರೊಟ್ಟಿ ಬೇಯುವಂಥದ್ದು. ಮತ್ತೆ ನೋಡಿ, ತೆಳುವಾಗಿ ಮಾಮೂಲಿ ರೊಟ್ಟಿಯನ್ನೆಲ್ಲ ಯಾವ ರೀತಿಯಾಗಿ ಹಚ್ಚಿಕೊಳ್ತೇವೆ ಅದೇ ರೀತಿಯಲ್ಲಿ ಬಾಳೆ ಎಲೆಯಲ್ಲಿ ಹಚ್ಚಿಕೊಳ್ಳೋದು.
ಹೆಚ್ಚಿಗೆ ಆಯ್ದಮ್ಮ ಇಲ್ಲ ಅಲ್ಲ ಸರಿ ಆಯ್ದಲ್ಲ ಕೊಚ್ಚಿದ್ದಲ್ಲ ಸರಿ ಆಯ್ದ ಬಾಳೆಲೆಲ್ಲ ತೆಗೆಯುವಾಗ ಮೇಲೆ ಬದಿ ಬೆಂದಾಗಿರಬೇಕು ಮತ್ತು ಮೇಲಿನಿಂದ ಸ್ವಲ್ಪ ಹೀಗೆ ಎಣ್ಣೆ ಎಲ್ಲ ಹಾಕಿ ಎಣ್ಣೆಯ ಪರಿಮಳವಾಯಿತು ಅಡಿ ಸೈಡಿಗೆ ಒಂದು ಒಂದು ಚುಟ್ಟಿಗಿಟ್ಟುವ ಕ್ರಮ ಅಂತೇಳಿ ಉಂಟದ ಹಾಗೆ ಎಣ್ಣೆ ಹಾಕಿ ಬೇಯಿಸಿ ಮುಚ್ಚಿ ಹಾಕೋದು ಒಳ್ಳೆ ಬೆಂತಿದು ಅಸ್ವಾಸ ಆಗಿದೆ ಹಾಂ ಈಗಾದರೆ ರೊಟ್ಟಿ ರೆಡಿ ಸಾಮಾನ್ಯವಾಗಿ ನಾವು ಕುಂಡಿಗಳನ್ನೆಲ್ಲ ಉಪಯೋಗಿಸುವಾಗ ಅದು ಕಹಿ ರುಚಿ ಇರ್ತದೆ ಅಂತೇಳಿ ತುಂಬ ಜನರಿಗೆ ತಪ್ಪು ಕಲ್ಪನೆ ಉಂಟು ಆದರೆ ಅದರಲ್ಲಿ ಹೇಗೆ ಅಂತ ಹೇಳಿದರೆ ಉಪಯೋಗಿಸುವಾಗ ನಾವು ಕೊರೆದು ಸೀದಾ ಫಸ್ಟಿಗೆ ನೀರಿಗೆ ಮಜ್ಜಿಗೆ ಹಾಕಿ ಅಥವಾ ಹುಳಿ ನೀರಿಗೆ ಹಾಕುದ ಹೀಗಿರೋದೆಲ್ಲ ಮಾಡಿದರೆ ಅದರ ಆ ಒಂದು ಕನರು ಅಥವಾ ಒಂದು ಕಪ್ಪಾಗುವಂಥ ಒಂದು ಅಂಶ ಉಂಟಲ್ಲ ಅದು ಬೇಗ ಬಿಟ್ಟು ಬರ್ತದೆ ಮತ್ತು ನಾವು ಉಪಯೋಗಿಸಿಕೊಂಡು ಉಂಟು ಅದರಲ್ಲಿ ಅಂತ ಕಹಿ ರುಚಿಯಾಗಲಿ ಜಾಸ್ತಿ ಚೊಗರ್ನ ಇದಾಗೋದು ಹಾಗಿರೋದೆಲ್ಲ ಆಗೋದಿಲ್ಲ ಮತ್ತು ಕೆಲವು ಕುಂಡಿಗೆ ಅಥವಾ ಬಾಳೆ ಹೂವು ಅಂತ ಹೇಳ್ತೇವೆ ಇಂಥ ಗಾಳಿ ಇಂಥದ್ದನ್ನೆಲ್ಲ ನಾವು ಉಪಯೋಗಿಸೋದನ್ನ ಕಡಿಮೆ ಮಾಡ್ಬೋದು ಅಂದರೆ ಈಗ ನಾವು ಕದಳಿಯ ಕುಂಡಿಗೆ ಉಪಯೋಗ ಮಾಡಬಹುದು ಮತ್ತು ಬೇರೆ ನಮ್ಮ ಜಾಯಿಂಟ್ ಗವರ್ನರ್ ಅಂತೇಳಿ ನೇಂದ್ರ ಉಂಟು ಅದನ್ನೆಲ್ಲ ನಾವು ಉಪಯೋಗ ಮಾಡ್ಬೋದು ಅಂದರೆ ಅಲ್ಲಿ ಜಾಸ್ತಿ ಕಹಿ ರುಚಿ ಇರೋದಿಲ್ಲ ಕೆಲವು ಬಾಳೆಯ ಕುಂಡಿಗೆಗಳನ್ನು ನಾವು ಉಪಯೋಗವೇ ಮಾಡೋದಿಲ್ಲ ಗಾಳಿಯದ್ದಲ್ಲ ಒಂದು ವೇಳೆ ಸ್ವಲ್ಪ ಬಾಯಿಗೆ ಕಹಿ ಆಯಿತು ಅಂತೇಳಿ ಆದರೂ ಕೂಡ ನಮಗೆ ಅದರಲ್ಲಿ ಎಂತ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಅಂತ ಇಲ್ಲ ಆರೋಗ್ಯಕ್ಕೆ ನಿಜವಾಗಿ ಒಳ್ಳೆಯದ್ದಿದೆ ಅಜ್ಜಿ ಹಾಕಿರ ಹಾಕಲ್ಲ ಮಣ್ಣೆ ನೋಡು ಹಂಗಾಯ್ದು ಆಹಾ ಬಿಸಿ ಬಿಸಿ ಕುಂಡಿಗೆಯ ರೊಟ್ಟಿ ಇದಕ್ಕೆ ಮತ್ತೆ ಕೂಡ್ಲಿಕ್ಕೆ ಅಂತೇಳಿ ಅಂತ ಬೇಕು ಅಂತೇಳಿಲ್ಲ ಆದರೂ ಕೂಡ ಸ್ವಲ್ಪ ಜೇನೆಲ್ಲ ಸೇರಿಸಿಕೊಂಡು ತಿನ್ಬೋದಾಯ್ತಾ ನಿಮಗೆ ಮತ್ತೆ ಈ ಜೇನು ಬೇಕು ಅಂತೇಳಿ ಆದರೆ ನನ್ನ ಫ್ರೆಂಡ್ ಅನಿಲ್ ಇದ್ದಾನೆ ಅವನ ಕೈಯಿಂದ ನೀವು ತಗೊಳ್ಬೋದು ಭಾರಿ ಒಳ್ಳೆ ಜೇನು ಇದು ನನಗೆ ಅವ ಕಳಿಸಿಕೊಟ್ಟದ್ದು ಜೇನು ತೆಗೆಯುವಂಥ ಎಪಿಸೋಡ್ ನಾನು ಮೊದಲೇ ಮಾಡಿದ್ದೆ ಅಲ್ಲ ಹಾಗೆ ಅವರ ಮನೆಯಲ್ಲಿ ಪೆಟ್ಟಿಗೆ ಉಂಟು ಪೆಟ್ಟಿಗೆಯ ಜೇನು ಇದು ಭಾರಿ ಒಳ್ಳೆಯದುಂಟು ಜೇನು ಕೂಡ ಬೇಕು ಅಂತೇಳಿ ಆದರೆ ನಾನು ಅದನ್ನು ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕಿರುವಂಥ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡಿ ನೀವು ಆರ್ಡರ್ ಕೊಡ್ಬೋದು ಭಾರಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಕುಂಡಿಗೆಯ ರೊಟ್ಟಿ ನೀವು ಕೂಡ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಬಯಸ್ತೇನೆ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಎಲ್ಲರಿಗೂ ತಲುಪಿಸಿ ಮುಂದಿನ ವಿಡಿಯೋಲ್ಲಿ ಸಿಗುವ ನಮಸ್ಕಾರ.